ಮಯೂರಿನ ಅವನು ಕೊಟ್ಟ ಮದುವೆ ಮಾಡಿಸಬಾರದು ಅನ್ನೋ ಧ್ವನಿ ಒಂದ್ ಕಡೆ ಇದ್ರೆ ಯಾಕೋ ನಿಮ್ ಮಾತ್ ವಿರುದ್ಧ ಹೋಗೋಕೆ ಆಗ್ತಿಲ್ಲ ನನಗೆ. ಮಯೂರಿ ಜೊತೆ ವಿಶೇಷನ ಮದುವೆ ಮಾಡಿಸೋದಕ್ಕೆ ನಾನು ಒಪ್ಪಿಕೊಂಡಿದ್ದೀನಿ. ಆ ಮಾನವ ಕನ್ಯೆ ವಿವಾಹ ನಾಗಿನಿಯ ಮುಂದಾಳತ್ವದಲ್ಲಿ ನಡೆದರೆ ನಾಗಿನಿಗೆ ಮಹಾ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆ ಪುಣ್ಯದ ಫಲ ನಾಗಮಣಿಯ ಜೀವಾತ್ಮ ಮತ್ತೆ ನಾಗಮಣಿಗೆ ಸೇರುತ್ತದೆ. ನಾಗಮಣಿ ನಾಗಗಳ ಪಾಲಾಗುತ್ತೆ. ಮದುವೆ ಆಗದ ಹಾಗೆ ತಡೆಯುವುದು ನಿನ್ನ ಜವಾಬ್ದಾರಿ. ಖಂಡಿತ ಗುರುಗಳೇ, ಖಂಡಿತ ಇದು ನನ್ನ ಜವಾಬ್ದಾರಿ. ಮಾತಾಡ್ರಿ, ಯಾಕೆ ಸುಮ್ಮನಾಗ್ಬಿಟ್ರಿ? ಅವತ್ತು ನಿಮ್ ಹಿಂದೆ ಬಿದ್ದಿದ್ದ ತ್ರಿಶೂಲ್ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಅವನನ್ನ ಯಾಕೆ ಮದುವೆ ಆದ್ರಿ? ತ್ರಿಶೂಲ್ ಸರಿ ಅನ್ನೋದಾದ್ರೆ ವಿಶೇಷ ಯಾಕೆ ಸರಿ ಇಲ್ಲ ಯೋಚನೆ ಮಾಡಿ. ತ್ರಿಶೂಲ್ಗೆ ನೀವು ಅಂದ್ರೆ ಹುಚ್ಚು ಪ್ರೀತಿ, ಅದೇ ಹುಚ್ಚು ಪ್ರೀತಿ ವಿಶೇಷಕ್ಕೂ ಇದೆ. ಅದರ ಮೇಲೆ ನೀವು ಹೇಳಿದ ಜಾತಕದ ಪ್ರಕಾರನೇ ಅವನು ಕುಬ್ಬ ನಕ್ಷತ್ರ ಅಮೃತಗಳಿಗೆ ಹುಟ್ಟಿದವನು. ಅಪ್ಪ ಅಮ್ಮ ಇಲ್ಲ, ಹಾಗಾಗಿ ಅನಾಥಾಶ್ರಮದಲ್ಲಿ ಬೆಳೆದ. ನೋಡೋದಕ್ಕೆ ಸ್ವಲ್ಪ ಒರಟಾನೆ, ಆದ್ರೆ ಜಾತಕದ ಪ್ರಕಾರ ಅವನು ಓಕೆನೆ, ಮಯೂರಿಗೂ ಅವನು ಓಕೆನೆ. ಎಲ್ಲ ಓಕೆ ಇರಬೇಕಾದ್ರೆ ನೀವು ಮಾತ್ರ ಮಧ್ಯೆ ನಿಂತ್ಕೊಂಡು ಯಾಕೆ ಒಪ್ಕೋತಾ ಇಲ್ಲ? ನೀವು ಹೇಳೋದೆಲ್ಲ ಸರಿ, ನನಗೆ ಮದ್ವೆಗೆ ಮುಂಚೆ ತ್ರಿಶೂಲ್ ಅಂದ್ರೆ ಇಷ್ಟ ಇರಲಿಲ್ಲ. ನಾನು ಅವನ ಪ್ರೀತಿಸೋಕ್ ಶುರು ಮಾಡಿದ್ದೆ ಮದ್ವೆ ಆದ್ಮೇಲೆ. ಆದ್ರೆ ಇಲ್ಲಿ ಮಯೂರಿ ಮದ್ವೆಗೆ ಮುಂಚೆನೆ ಅವನನ್ನ ಇಷ್ಟ ಪಡ್ತಿದ್ದಾಳಲ್ಲ. ಯಾಕ್ ಶಿವಾನಿ ಅವರೇ, ಯಾಕ್ ಅವರಿಬ್ರು ಪ್ರೀತಿ ಮಧ್ಯೆ ಗೋಡೆ ಆಗಿ ನಿಲ್ತಾ ಇದ್ದೀರಾ? ಮಯೂರಿಗೋಸ್ಕರ ವಿಶೇಷ ಸಹಾಯದಕ್ಕೂ ರೆಡಿ ಆಗಿದ್ದಾನೆ. ಆ ಬೆಟ್ಟ ನೋಡ್ರಿ, ಅವನ ಪ್ರೀತಿ ಇಡೀ ಜಗತ್ತಿಗೆ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಅದು ಚಂದನಗಿರಿ ಬೆಟ್ಟ ಆಗಿತ್ತು, ಈಗ ಮಯೂರಿ ಬೆಟ್ಟ ಆಗಿ ಬದಲಾಗಿದೆ. ಅದೇ ಅಲ್ವೇನ್ರಿ ಪ್ರೀತಿಗಿರೋ ತಾಕತ್ತು? ನನ್ ಮಾತ್ ಕೇಳಿ, ಮತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ? ತ್ರಿಶೂಲ್ಗೆ ನಿಮ್ ಮೇಲೆ ಇದ್ದಿದ್ದ ಪ್ರೀತಿ ಸತ್ಯ ಆದ್ರೆ ಈ ಪ್ರೀತಿನೂ ಸತ್ಯ ರೀ. ಶಿವಾನಿ ಅವರೇ, ನಾನೊಬ್ಬ ವೆಲ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರ ಪ್ರೀತಿನ ಒಪ್ಕೊಳ್ಳಿ. ಪ್ರೀತಿಸೋ ಹೃದಯಗಳಿಗೆ ದೇವ್ರು ಇರ್ತಾನೆ ಅಂತ ನೀವೇ ಹೇಳ್ತಿರ್ತೀರಾ, ಹಾಗಿದ್ಮೇಲೆ ಇವ್ರ ಪ್ರೀತಿನ ಯಾಕೆ ದೂರ ಮಾಡ್ತಿದ್ದೀರಾ? ಈ ಭಕ್ತನ ಆತಂಕವನ್ನು ಪರಿಹರಿಸು. ನಾವು ಯಾವ ದಿಕ್ಕಿನಲ್ಲಿ ಹೋದರೆ ನಾಗಮಣಿ ನಮ್ಮದಾಗುತ್ತದೆ ಎಂದು ತಿಳಿಸು. ದಿಗ್ವಿಜಯನ ಮನೆಯಲ್ಲಿರುವ ಆ ನಾಗಿನಿಯ ಕಾರ್ಯತಂತ್ರವೇನು? ಅದಕ್ಕೆ ಪ್ರತಿಯಾಗಿ ನಾವು ರೂಪಿಸಬೇಕಾಗಿರುವ ಪ್ರತಿತಂತ್ರವೇನೆಂಬುದನ್ನು ತಿಳಿಸು. ಓಂ ಮಾಲಿನ್ಯೇ ನಮಃ, ರುಂಡ ಮಾಲಿನ್ಯೇ ನಮಃ. ಇದು ಯಾರ ವದನ? ಈಕೆಯನ್ನು ಹೋಮದ ಅಗ್ನಿಯಲ್ಲಿ ತೋರಿಸುತ್ತಿರುವ ಉದ್ದೇಶವಾದರೂ ಏನು? ದಿಗ್ವಿಜಯ, ಹೋಮದ ಅಗ್ನಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುವ ಈ ಹುಡುಗಿ ಯಾರು ಎಂಬುದು ನಿನಗೆ ಗೊತ್ತೇ? ಗೊಳೆ ಶಿವಳು ಮಯೂರಿ, ದೇವಸ್ಥಾನದ ಅರ್ಚಕರ ಮಗಳು. ಈ ಮುಖ ಇಲ್ಲಿ ಯಾಕೆ ಕಾಣಿಸ್ತಾ ಇದೆ? ತಿಳಿಯುತ್ತಿಲ್ಲ ದಿಗ್ವಿಜಯ, ತಾಯಿಯೇ ತಿಳಿಸಬೇಕು. Thank you.
ಇವ್ರ ಪ್ರೀತಿನ ದೂರ ಮಾಡೋದಕ್ಕೆ ನೋಡ್ತಿದ್ರೆ ನಿಮ್ಮ ಮನಸ್ಸಲ್ಲಿರೋದು ಪ್ರೀತಿ ಅಲ್ಲ ರೀ. ನೀವು ನಿಜವಾಗ್ಲೂ ನಿಮ್ಮ ಗಂಡ ತ್ರಿಶೂಲ್ನ ಪ್ರೀತಿಸಿಲ್ಲ, ಅನಿವಾರ್ಯತೆಗೆ ಬದುಕ್ತಾ ಇದ್ದೀರಾ ಅನ್ಸುತ್ತೆ. ಅಭಯ್ ಅವರೆ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ಗೇನ್ ಗೊತ್ತು ನಮ್ಮ ಪ್ರೀತಿ ಬಗ್ಗೆ? ತ್ರಿಶೂಲ್ ಪ್ರೀತಿ ಬಗ್ಗೆ ನಿಮ್ಗೇನ್ ಗೊತ್ತು? ಅಂತ ಪ್ರೀತಿನೇ ನೀವು ತಪ್ಪು ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಪ್ರೀತಿ ತಪ್ಪು ಅಂದ ತಕ್ಷಣ ನಿಮ್ಗೆ ಇಷ್ಟೊಂದು ಸಿಟ್ಟು ಬರ್ತಿದೆ, ಅವ್ರ ಪ್ರೀತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಪ್ಲೀಸ್ ಅವ್ರ ಪ್ರೀತಿ ಬಗ್ಗೆನೂ ಯೋಚನೆ ಮಾಡಿ. ನೋಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಾನು ಮೋಸ ಮಾಡೋ ಥರ ಕಾಣಿಸ್ತಿದ್ದೀನಿ. ಯಾರ್ದೋ ಪ್ರೀತಿನ ಒಂದ್ ಮಾಡಿದ್ರೆ ನನಗೇನ್ರಿ ಲಾಭ? ಅವ್ರ ಪ್ರೀತಿ ಗೆಲ್ಲಬೇಕು, ಅವರಿಬ್ರು ಮದ್ವೆ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಿಮ್ ತ್ರಿಶೂಲ್ ನಿಮಗ್ ಬೇಗ ಸಿಗ್ಲಿ. ನಿಮ್ ತ್ರಿಶೂಲ್ ನಿಮ್ಗೆ ಬೇಗ ಸಿಗ್ಬೇಕು ಅಂದ್ರೆ ಮಯೂರಿ ಮದ್ವೆ ಆಗ್ಬೇಕಲ್ವಾ? ಇವ್ರ ಮದ್ವೆನ ನೀವು ದೂರ ಹಾಕ್ತಾ ಹಾಕ್ತಾ ಯಾಕ್ ತ್ರಿಶೂಲ್ ಬರೋದನ್ನ ದೂರ ಮಾಡ್ತಿದ್ದೀರಾ? ಮಾತಾಡಿ ಶಿವಾನಿ. ಇದೇನಿದು ಗುರುಗಳೇ, ಅವಳಿಗೆ ಮದುವೆ ಆದ ಹಾಗೆ, ಯಾವುದೋ ಶಕ್ತಿ ಬಂದ ಹಾಗೆ, ಆ ಶಕ್ತಿ ನಾಗಮಣಿ ಮೇಲೆ ಬಿದ್ರೆ ನಾಗಮಣಿ ಹೊಳೆಯೋ ಹಾಗೆ, ಏನಿದೆಲ್ಲ ದಿಗ್ವಿಜಯ? ತಾಯಿ ಜ್ವಾಲಮಾಲಿನಿ ನಮಗೆ ಮುಂದಿನ ದಾರಿಯನ್ನ ಸ್ಪಷ್ಟಪಡಿಸಿದ್ದಾಳೆ. ಆ ಕನ್ಯೆ ವಿವಾಹವಾದ ಮರುಕ್ಷಣ ನಾಗಮಣಿಯ ಜೀವಾತ್ಮ ಶಕ್ತಿ ಶಕ್ತಿಯುತವಾಗಿ ನಾಗಮಣಿಗೆ ಸೇರುವುದನ್ನ ತಾಯಿ ಜ್ವಾಲಮಾಲಿನಿ ಸ್ಪಷ್ಟಪಡಿಸಿದ್ದಾಳೆ. ಅದಕ್ಕೆ ನಾ ಗುರುಗಳೇ, ಶಿವಾನಿ ಈ ಹುಡುಗಿಗೆ ಮದುವೆ ಮಾಡೋದಕ್ಕೆ ಓಡಾಡ್ತಾ ಇರೋದು. ಅಂದರೆ ನಾಗಿಣಿ ಆ ಕನ್ಯೆ ವಿವಾಹ ಮಾಡಲು ಪ್ರಯತ್ನ ಪಡುತ್ತಿದ್ದಾಳೆ. ಖಚಿತವಾಯಿತು ವಿಜಯ, ಖಚಿತವಾಯಿತು. ಅವಳ ವ್ರತದ ಕೊನೆಯ ಹಂತ ಇವಳ ಮದುವೆ ಮಾಡುವುದು. ಮದುವೆ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗಿ ಜೀವಾತ್ಮ ಶಕ್ತಿಯುತವಾಗುವುದು. ಆ ಶಕ್ತಿ ನಾಗಮಣಿಯನ್ನು ಸೇರುವುದು. ಹಾಗಾದ್ರೆ ಅವಳ ಮದುವೆ ಆದ್ರೆ ನಾಗಮಣಿ ನಾಗಿಣಿಯ ಕೈ ಸೇರುತ್ತ? ಹಾಗೆ ಸೇರಿದರೆ ನಾವುಗಳು ಸಮಾಧಿ ಸೇರಬೇಕಾಗುತ್ತದೆ. ಆದ ಕಾರಣ ಎಚ್ಚರ ದಿಗ್ವಿಜಯ, ಎಚ್ಚರ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರದು. ಅದನ್ನ ತಡೆಯುವುದು ನಿಮ್ಮ ಜವಾಬ್ದಾರಿ. ವಿವಾಹ ನಡೆದರೆ ನಾಗಗಳು ಗೆದ್ದಂತೆ, ನಾಗಗಳು ಗೆದ್ದರೆ ನಾವು ಸತ್ತ ಹಾಗೆ. ಏನಾದರೂ ಮಾಡು, ಹೇಗಾದರೂ ಮಾಡು, ಮದುವೆಯನ್ನು ನಿಲ್ಲಿಸು. ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತದೆ. ಮನಸ್ಸಿನ ಒಂದ್ ಮೂಲೆಯಲ್ಲಿ ಮಯೂರಿನ ಅವನು ಕೊಟ್ ಮದ್ವೆ ಮಾಡಿಸ್ಬಾರ್ದು ಅನ್ನೋ ಧ್ವನಿ ಒಂದ್ ಕಡೆ ಇದ್ರೆ ಯಾಕೋ ನಿಮ್ ಮಾತ್ ವಿರುದ್ಧ ಹೋಗೋಕೆ ಆಗ್ತಿಲ್ಲ ನನ್ಗೆ. ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊತಿದ್ರೆ ನನ್ನ ತ್ರಿಶೂಲೆ ನಿಮ್ಮ ಮೂಲಕ ಈ ಮಾತುಗಳನ್ನೆಲ್ಲ ಆಡಿಸ್ತಿದ್ದಾನೇನೋ ಅನ್ನಿಸ್ತಿದೆ. ನೀವ್ ಅಂದ್ಕೊಂಡಷ್ಟು ಕಠೋರ ಮನ್ಸೋಳಲ್ಲ ಅಭಯವ್ರೆ. ಪ್ರೀತಿ ಅಂದ್ರೆ ಏನು ಅಂತ ನನಗಿಂತ ಜಾಸ್ತಿ ಬೇರೆ ಯಾರು ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ವರ್ಷಗಳು ನಾನು ನನ್ನ ಪ್ರೀತಿಗಾಗಿ ಹುಡುಕಿದ್ದೀನಿ, ಅದ್ರ ಹಿಂದೆ ಇರೋ ಹೋರಾಟ ಅದನ್ನೆಲ್ಲ ನಿಮ್ಗೆ ಹೇಳಿದ್ರೆ ಅರ್ಥನೂ ಆಗಲ್ಲ, ಹೇಳೋಕು ಆಗಲ್ಲ ಬಿಡಿ. ಆ ವಿಶೇಷ ಪ್ರೀತಿ ಪ್ರಾಮಾಣಿಕವಾದದ್ದು ಅಂತ ನೀವ್ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಾತು ಸತ್ಯ ಅಂತ ನನ್ಗನ್ಸ್ತಾ ಇದೆ. ಜಾತಕ ಹೊಂದಿದೆ, ಅವರು ಒಬ್ರನ್ನೊಬ್ರು ಮನ್ಸಾರೆ ಇಷ್ಟಪಟ್ಟಿದ್ದಾರೆ,
ಅಂದ್ಮೇಲೆ ನಾನು ಯಾಕೆ ಬೇಡ ಅನ್ಲಿ? ಅಂದ್ರೆ ನೀವು ಮಯೂರಿ ಜೊತೆ ವಿಶೇಷನ ಮದ್ವೆ ಮಾಡಿಸೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಸಾರಿ, ಅದು ತುಂಬ ಸಂತೋಷ ಆಯ್ತಲ್ಲ, ಎಕ್ಸೈಟ್ ಆಗ್ಬಿಟ್ಟೆ. ಇದು ಶಿವಾನಿ ಅಂದ್ರೆ, ಶಿವಾನಿ ಅಂದ್ರೆ ಹೀಗೆ ಇರಬೇಕು. ಪ್ರೀತಿಗೆ ಅನ್ಯಾಯ ಮಾಡೋದಕ್ಕೆ ಶಿವಾನಿಗೆ ಗೊತ್ತೂ ಇಲ್ಲ, ಅದು ಸಾಧ್ಯನೂ ಇಲ್ಲ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ನಾಗಗಳು ಸತ್ತಿಲ್ಲದೆ ತಮ್ಮ ದಾರಿಯ ಕಡೆಗೆ ಹೆಜ್ಜೆ ಹಾಕುತ್ತವೆ. ಆ ಮಾನವ ಕನ್ಯೆ ವಿವಾಹ ನಾಗಿಣಿಯ ಮುಂದಾಳತ್ವದಲ್ಲಿ ನಡೆದರೆ ನಾಗಿಣಿಗೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಆ ಪುಣ್ಯದ ಫಲ ನಾಗಮಣಿಯ ಜೀವಾತ್ಮ ಮತ್ತೆ ನಾಗಮಣಿಗೆ ಸೇರುತ್ತದೆ. ಅದಾದ ಮರುಕ್ಷಣವೇ ನಾಗಮಣಿ ನಾಗಗಳ ಪಾಲಾಗುತ್ತೆ. ನಾಗಮಣಿ ಎಲ್ಲಿದೆ ಅಂತ ತಿಳಿಯದೆ ಅದನ್ನ ವಶಪಡಿಸಿಕೊಳ್ಳೋದು ಕಷ್ಟ. ಮೊದಲು ನಾಗಮಣಿ ಎಲ್ಲಿದೆ ಅಂತ ತಿಳಿಬೇಕು. ನಾಗಮಣಿಯ ಹುಡುಕಾಟ ಆರಂಭ ಆಗಬೇಕು. ನಾಗಮಣಿ ಎಲ್ಲಿದೆ ಅಂತ ತಿಳಿದ ನಂತರ ಅದನ್ನ ವಶಪಡಿಸಿಕೊಳ್ಳುವುದು ಹೇಗೆ ಎನ್ನುವ ಕಾರ್ಯತಂತ್ರವನ್ನು ರೂಪಿಸಬೇಕು. ಅದಕ್ಕೆ ನಮಗೆ ಸಮಯಾವಕಾಶ ಬೇಕು. ಅಲ್ಲಿಯವರೆಗೆ ಮದುವೆ ಆಗದ ಹಾಗೆ ತಡೆಯುವುದು ನಿನ್ನ ಜವಾಬ್ದಾರಿ. ಖಂಡಿತ ಖಂಡಿತ, ಇದು ನನ್ನ ಜವಾಬ್ದಾರಿ. ನಾಗಮಣಿಯನ್ನ ಪಡೆಯೋದಕ್ಕೋಸ್ಕರ ನನ್ನ ಅಸ್ತಿತ್ವವನ್ನೇ ಮರೆತು ಬೇರೆಯವರ ವೇಷದಲ್ಲಿ ಬದುಕಾ ಇದ್ದೀನಿ. ನನ್ನ ಗುರಿಗೋಸ್ಕರ, ನಾಗಮಣಿಗೋಸ್ಕರ ಎಂಥ ಕೆಲಸ ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ಅಂಥದ್ರಲ್ಲಿ ಈ ಮದುವೆನ ತಡೀದೇ ಇರ್ತೀನ, ಖಂಡಿತ ನಿಲ್ಲಿಸ್ತೀನಿ ಗುರುಗಳೇ. ಆ ಮನೆಯಲ್ಲಿ ಈ ಮದುವೆನ ನಿಲ್ಲಿಸೋದಕ್ಕೆ ಅವಕಾಶಗಳು ಒದಗಿ ಬರೋ ಹಾಗೆ ಆಶೀರ್ವಾದ. ದಿಗ್ವಿಜಯ ಭವ. ಏನಪ್ಪ ಅಭಯ್, ನಿನ್ನನ್ನು ಕಳಿಸಿದ ನನ್ನ ಮಗ ದಿಗ್ವಿಜಯನೂ ಕಾಣ್ತಾ ಇಲ್ಲ, ನೀನ್ ಹುಡ್ಕೊಂಡು ಬಂದಿರೋ ನನ್ನ ಮೊಮ್ಮಗ ತ್ರಿಶೂಲ್ ಅವನು ಕಾಣಿಸ್ತಾ ಇಲ್ಲ. ಯಾವಾಗಪ್ಪ ಎಲ್ಲ ಸರಿ ಹೋಗೋದು? ಇನ್ ನಾನ್ ಬರೋದೇ ಇಲ್ಲ ಅಂತ ಮುನ್ಸ್ಕೊಂಡು ಹೋದ ನಮ್ಮನೆ ಶಾಂತಿ ನೆಮ್ಮದಿ ಇನ್ ಯಾವಾಗ ಬರುತ್ತೆ? ಬಂದೇ ಬರ್ತಜ್ಜಿ, ಆದಷ್ಟು ಬೇಗ ಬರ್ತಾರೆ. ಯಾವ ರೂಪದಲ್ಲಿ ಬೇಕಾದ್ರೂ ಮನೆ ಕಾಲಿಡ್ಬೋದು. ಕಾಲಿಡ್ಬೋದು ಅಂದ ತಕ್ಷಣ ಕಾಲಿಟ್ಟೆ ಬಿಟ್ರು ಇಬ್ರು. ಶಿವಾನಿ, ಯಾರಮ್ಮ ಈ ಹೆಣ್ಮಗು? ಹೆಣ್ಣು ಮಗು ಅಲ್ಲ ಮಾವ, ಮದ್ವೆ ಹೆಣ್ಣು ಇವಳೆ. ಮದ್ವೆ ಹೆಣ್ಣು? ಶಿವಾನಿ ಏನಮ್ಮ ಹೇಳ್ತಾ ಇದ್ಯಾ? ಅದೇಪ್ಪ, ನನಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋ ಹಾಗೆ ನಾನ್ ಹೇಳ್ತೀನಿ, ಇವಳು ಬೇರೆ ಯಾರು ಅಲ್ಲ, ಮಯೂರಿ ವಾಸುದೇವ ಆಚಾರ್ಯರ ಮಗಳು. ಇವಳಿಗೆ ಕಂಕಣ ಭಾಗ್ಯ ಕೂಡ ಬಂದಿದೆ, ಒಳ್ಳೆ ಮುಹೂರ್ತ ಹುಡುಕ್ಬೇಕು. ಇನ್ನೊಂದು ವಾರದಲ್ಲೇ ಅವಳು ಮದ್ವೆ ಆಗ್ಬೇಕು. ಅಂದ್ರೆ ನಿನ್ನ ವ್ರತ ಪೂಜೆ ಪೂರ್ತಿ ಆಯ್ತೇನಮ್ಮ? ಮದ್ವೆ ಆದ್ರೆ ಪೂರ್ಣ ಆಗುತ್ತೆ ಅಜ್ಜಿ. ಅಜ್ಜಿ ಆಶೀರ್ವಾದ ತಗೋ. ಅಜ್ಜಿ ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ, ನಿನ್ನ ಆಶೆ ಆಕಾಂಕ್ಷೆಗಳೆಲ್ಲ ನೆರವೇರ್ಲಿ. ಮಯೂರಿ ಹಾಗೆ ಅವ್ರ ಆಶೀರ್ವಾದ ಆಶೀರ್ವಾದ ಮಾಡಿಮ್ಮ. ಒಳ್ಳೇದಾಗ್ಲಿ, ನನ್ನ ಮಗನ ಹಾಗೆ ಇರೋ,
ಸುಗುಣ ಸುಂದರ ಸುಶೀಲ ಗಂಡ ನಿಮಗೆ ಸಿಕ್ಲಿಮ್ಮ. ಅಂದ್ರೆ ಓಡ್ ಹೋಗಿ ಯಾರಿಗೂ ಕಾಣದೇ ಇರೋ ನಿನ್ನ ಮಗನ ತರ ಇರೋ ಗಂಡ ಬೇಕು ಅಂತ ಹೇಳ್ತಾ ಇದೀಯ. ಇನ್ನು ನಿನ್ನ ಮಗನ ಹುಡ್ಕೊಂಡು ಬಂದಿದ ತರ ಇವಳು ಇವಳು ಗಂಡನ್ನ ಹುಡ್ಕೊಂಡೇ ಇರ್ಬೇಕು ಜೀವನ ಪೂರ್ತಿ ಅಷ್ಟೇ. ಹೇ ಕವಿತಾ, ಏನು ಏನು ಮಾತಾಡ್ತಾ ಇದೀಯಾ? ಇಂಥ ಸಮಯದಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಏನು ದಡ್ಡ ತಂದು? ಅಲ್ಲಮ್ಮ, ಮದುವೆ ಗಡ್ಡು ಯಾರು ಅಂತ ಗೊತ್ತಾಯ್ತು ಅಂತ ಹೇಳಿ ಹುಡುಗಿನ ಮಾತ್ರ ಕರ್ಕೊಂಡ್ ಬಂದಿದ್ಯಾ? ಹುಡುಗ ಯಾರು? ವಾಸುದೇವಾಚಾರ್ಯ ಮಗಳು ಅಂದ್ರೆ ನಮ್ಮನೆ ಹುಡುಗಿನೇ. ಹಾಗಾದ್ರೆ ಹುಡುಗ ಯಾರು? ಯಾರಮ್ಮ ಮಯೂರಿ? ಹುಡುಗ ನಿನಗಿಷ್ಟ ಆದ್ನ? ಅಪ್ಪಂಗೆ ಇಷ್ಟ ಆದ್ರು. ಅಂದ್ರೆ ನಿನಗಿಷ್ಟ ಆಗಿಲ್ವಾ? ಆಗಲ್ಲ, ನನಗೂ ಇಷ್ಟಾನೆ. ಹಂಗೆ ಹೇಳ್ ಮತ್ತೆ. ಶಿವಾನಿ, ಮದ್ವೆ ಗಂಡ ಯಾರಮ್ಮ? ಅವನ್ನ ತೋರ್ಸಲ್ವಾ? ನಿಮ್ಮೆಲ್ರಿಗೂ ತೋರಿಸ್ತೇ ಮದ್ವೆ ಮಾಡಿಸ್ಬಿಡ್ತೀನ. ಮದ್ವೆನಾ? ಯಾರು ಮದ್ವೆ? ಚಿಕ್ಕಮ್ಮವ, ಇವಳು ಮಯೂರಿ ಅಂತ, ವಾಸುದೇವ ಆಚಾರ್ಯರ ಮಗಳು. ವಾಸುದೇವ ಆಚಾರ್ಯವ್ರ ಮಗಳ? ಇಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗ್ಬಾರ್ದು. ಮದುವೆ ಆದ್ರೆ ತೊಂದರೆ ಆಗ. ಚಿಕ್ಕಮ್ಮವ, ಯಾವ ತೊಂದರೆನೂ ಇಲ್ಲ, ಜಾತಕ ಕೂಡ ಹೊಂದಿದೆ, ಮದ್ವೆ ಮಾಡಿಸ್ಬೋದು ಅಂತ ಹೇಳಿದ್ರು. ಅದೇ ಮಯೂರಿ ಹಿಂದೆ ಬಿದ್ದು ಒಬ್ಬ ತಾಳಿ ಕಟ್ಟಕ್ ನೋಡ್ತಿದ್ದ ಅಂತ ಹೇಳಿದ್ನಲ್ಲ, ಅವನೇ ಹುಡುಗ. ಅವನ್ನ ಇವಳು ಬೇಡ ಅಂದ್ರು, ಈಗ ಅವನೇ ಗಂಡು ಅಂತ ಇದ್ದಾಳಲ್ಲ, ಏನಿದು ಕಥೆ? ಅಲ್ಲಮ್ಮ, ಅವನ್ ಸರಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅವನ ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಮದುವೆ ಬೇಡ ಅಂತ. ಮೊದಲು ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಆಮೇಲೆ ಗೊತ್ತಾಯ್ತು ಇವಳ ಮೇಲಿರೋ ಪ್ರೀತಿಯಿಂದ ಅವನ್ ಹಾಗೆಲ್ಲ ನಡ್ಕೋತಿದ್ದ ಅಂತ. ಅಷ್ಟೇ ಅಲ್ಲ, ಆ ಜಾತಕದ ಗಂಡು ಸಿಗೋದು ತುಂಬಾ ಅಪರೂಪ ಅಂತಾನು ಆಚಾರ್ಯರು ಹೇಳ್ತಿದ್ರು. ಈಗ ಸಿಕ್ಕಿದಾನೆ, ಇನ್ನೊಂದು ವಾರದಲ್ಲಿ ಮದ್ವೆ ನಡಿಲೇಬೇಕು. ಅದನ್ನೇ ಬೇಡ ಅಂತ ಹೇಳ್ತಿರೋದು? ಸದ್ಯಕ್ಕೆ ಈ ಹುಡುಗಿ ಮದ್ವೆ ಬೇಡ. ನನ್ನ ಮಾತು ಕೇಳಿ, ನೀವೇನಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಹುಡುಗನ ಜೊತೆ ಇವಳು ಮದುವೆ ಮಾಡಿದ್ರೆ, ನಾಳೆ ಈ ಹುಡುಗಿ ಜೀವನದಲ್ಲಿ ಏನಾದ್ರು ತೊಂದರೆ ಆದ್ರೆ ಯಾರು ಉತ್ತರ ಕೊಡ್ತಾರೆ? ನೋಡಿ, ಅವಸರ ಅವಸರದಲ್ಲಿ ಮುಹೂರ್ತ ಫಿಕ್ಸ್ ಮಾಡೋದು ಒಳ್ಳೇದಲ್ಲ. ಒಪ್ಕೊಳ್ತೀನಿ ಶುಭಸ್ಯ ಶೀಘ್ರಂ ಅಂತ ಮಾತಿದೆ, ಆದ್ರೆ ಅದು ಯಾವಾಗ ಅಂತಂದ್ರೆ ನಾವು ಸಂಬಂಧ ಬೆಳೆಸೋರು ಪೂರ್ವಾಪರ ನಮಗೆ ಸರಿಯಾಗಿ ಗೊತ್ತಿದ್ದಾಗ. ಚಿಕ್ಕಮ್ಮವ, ನಾವು ಆ ಹುಡುಗನ ಬಗ್ಗೆ, ಅವನ ಜಾತಕದ ಬಗ್ಗೆ ಸರಿಯಾಗಿ ಪರಿಶೀಲಿಸಿದ್ವಿ. ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಹಾಗಾಗಿ ಆಶ್ರಮದಲ್ಲಿ ಬೆಳೆದವನು ಸ್ವಲ್ಪ ಒರ್ಟನ್ ತರ ಕಾಣಿಸ್ತಾನಷ್ಟೇ. ನೀನೇನು ಹೇಳಿದ್ರು ನಾನು ಈ ಮದುವೆಗೆ ಒಪ್ಪೋದಿಲ್ಲ. ನೀನು ಕೂಡ ಅಷ್ಟೇ, ಈ ಮದುವೆ ವಿಚಾರದಲ್ಲಿ ಮುಂದುವರಿಯೋದು ಬೇಡ. ಇಲ್ಲಿ ನಿಮ್ಮೊಪ್ಪಿಗೆ ಯಾಕೆ ಬೇಕು ಚಿಕ್ಕಮಾವ? ಮದ್ವೆಗೆ ಹುಡುಗಿನೂ ಒಪ್ಪಿದಾಳೆ, ಅವಳ ತಂದೆನೂ ಒಪ್ಪಿದ್ದಾರೆ, ಹುಡುಗನೂ ಒಪ್ಪಿದಾನೆ. ಅಂದಮೇಲೆ ನಾವ್ಯಾರು ಚಿಕ್ಕಮಾವ ತೀರ್ಮಾನ ತಗೊಳ್ಳೋದಕ್ಕೆ? ಇದು ನಮ್ಮನೆ ಮದ್ವೆ ಅಲ್ವಲ್ಲ? ಹೌದು ಕಣ ಧನಂಜಯ, ಅದು ಅವರಿಷ್ಟ. ಅದಕ್ಕೂ ಮಿಗಿಲಾಗಿ ಈ ಹುಡುಗಿ ಜಾತಕಕ್ಕೆ ಒಂದು ಗಂಡು ಸಿಕ್ಕಿದೆ.
ಚಿಕ್ಕಪ್ಪ ಇದನ್ನೆಲ್ಲ ಬೇಡ ಅಂತೀಯಾ?